ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗ್ ಇನ್ ವಿದ್ಯಾ. ಇವತ್ತು ಶನಿವಾರ ಗಂಟೆ 6 o'clock ಆಗಿದೆ. ನಾನು ಇವಾಗ ಮತ್ತೆ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆ ಒಂದು ವ್ಲಾಗ್ ಮಾಡಿ ಪಬ್ಲಿಷ್ ಕೂಡ ಮಾಡಿದ್ದೆ. ಏನಂದ್ರೆ, ನಿಮ್ಗೇನೆ ಗೊತ್ತಿದೆ, ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡುವಾಗ ವ್ಲಾಗ್ ಇನ್ ವಿದ್ಯಾ ಅನ್ನೋ ಹೆಸರನ್ನ ಇಟ್ಟಿದ್ದೆ. ನಾಟ್ ಗುಡ್ ಅಂತ ತುಂಬಾ ಜನ ಹೇಳ್ತಾ ಇದ್ರು, ಅದು ಮೀನಿಂಗ್ ಚೆನ್ನಾಗಿಲ್ಲ, ನೀವು ಅದನ್ನ ಚೇಂಜ್ ಮಾಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ರು. ಹಾಗಾಗಿ ನಾನು ನಿಮ್ ಜೊತೆ, ತುಂಬಾ ದಿನದಿಂದ ನನ್ನಲ್ಲೂ ಕೂಡ ಒಂದು ಗೊಂದಲ ಇತ್ತು, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡವಾಗ ಎಲ್ಲರೂ ಕೂಡ ಹೇಳಿದ್ರು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ನೀವು ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತೆಗೆದುಕೊಳ್ತೀರಾ ಅಂತ ನನಗೆ ತುಂಬಾ ಜನ ಕಮೆಂಟ್ ಹಾಕಿದ್ರು. ಏನಂದ್ರೆ, ನಾನು ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ನಾನು ಒಬ್ಬಳೇ ಯಾವತ್ತೂ ಅದನ್ನು ತೆಗೆದುಕೊಳ್ಳಲ್ಲ. ನನ್ನ ಹಸ್ಬೆಂಡ್ ಜೊತೆ ಕೂತು ಕೂಡ ನಾನು ಮಾತಾಡಿದೆ, ಅವರೂ ಕೂಡ ಇರಲಿ ಬಿಡು, ಏನಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ, ಸಾಧ್ಯವಾದರೆ ಚೇಂಜ್ ಮಾಡೋದಕ್ಕಾದ್ರೆ ಮಾಡುವಂತೆ, ಇವಾಗಲೇ ಬೇಡ ಅಂತ ನನ್ನ ಹಸ್ಬೆಂಡ್ ಕೂಡ ಅವರ ಒಪಿನಿಯನ್ನ ಹೇಳಿಬಿಟ್ಟಿದ್ದಾರೆ ಇವತ್ತು ಊಟಕ್ಕೆ ಬಂದವಾಗ. ನೋಡೋಣ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ರಿ, ನಿಮ್ಮ ಸಪೋರ್ಟಿಂದನೇ ನಾನು ಇವತ್ತು 10,000 ಸಬ್ಸ್ಕ್ರೈಬರ್ ಅನ್ನ ರೀಚ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿ ಮುಂದೆನೂ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. 10,000 ಸಬ್ಸ್ಕ್ರೈಬರ್ ಅನ್ನ ನೀವೇನೇ ರೀಚ್ ಮಾಡಿಸಿದ್ದು, ಇದು ನಿಮ್ಮಿಂದನೇ ಸಾಧ್ಯ, ಖಂಡಿತ ಇದು ನನ್ನಿಂದ ಅಲ್ಲ. ಯಾಕೆಂತಂದ್ರೆ ನೀವೆಲ್ಲ ಸಪೋರ್ಟ್ ಆಗಿ ನಿಂತಿದ್ರಿ, ನಿಮ್ಮ ಪ್ರೀತಿಯಿಂದನೇ ಇದು ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ನನ್ನ ಕಡೆಯಿಂದ ತುಂಬ ಧನ್ಯವಾದ ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಆಯಿತು, ಯಾಕೆಂತಂದ್ರೆ ನಾನು ಇಷ್ಟೊಂದು ಸಬ್ಸ್ಕ್ರೈಬರ್ ಅನ್ನ ರೀಚ್ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ಎಲ್ಲೋ ಒಂದು ಕಡೆ ನಾನು ವ್ಲಾಗ್ ಅನ್ನು ಶುರು ಮಾಡಬೇಕಾದ್ರೆ ಭಯ ಇತ್ತು. ನಾನು ನಿಮಗೆ ಹೇಳ್ತಾನೆ ಇದ್ದೆ, ಹಿಂದೆ ವ್ಲಾಗಲ್ಲೂ ಕೂಡ ಹೇಳಿದ್ದೆ, ಏನಂದ್ರೆ ನಾನೊಬ್ಳು ಸಾಮಾನ್ಯಳು, ನನ್ನ ವ್ಲಾಗನ್ನು ಕೂಡ ನೋಡ್ತಾರ, ಯಾಕೆಂತಂದ್ರೆ ನಾನೊಂದು ಸಿಂಪಲ್ ಆಗಿ ಜೀವನ ನಡೆಸ್ತಾ ಇರೋಳು, ನನ್ನನ್ನು ಕೂಡ ಜನ ಇಷ್ಟಪಡ್ತಾರ ಅನ್ನುವಂಥ ಗೊಂದಲ ನನ್ನಲ್ಲಿ ಇತ್ತು. ಆದರೂ ಅದನ್ನೆಲ್ಲ ನೀವು, ನಿಮ್ಮಿಂದನೇ ಸಾಧ್ಯವಾಗಿದ್ದು, ನಿಮ್ಮ ಪ್ರೀತಿಯಿಂದನೇ ಸಾಧ್ಯವಾಗಿದ್ದು ಇವತ್ತು ನನ್ನನ್ನು ಇಷ್ಟು ದೂರಕ್ಕೆ ಕರ್ಕೊಂಡು ಬಂದಿದ್ದೀರಾ ಫ್ರೆಂಡ್ಸ್. ನಿಮ್ಗೆಲ್ರಿಗೂ ಕೂಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮತ್ತೆ ಮತ್ತೆ ಹೇಳ್ತೀರಾ ಅಂತ ಕೇಳ್ಬಹುದು ನೀವು. ಹೌದು ಫ್ರೆಂಡ್ಸ್, ನಮ್ಮಲ್ಲಿ ಖುಷಿ ಆದವಾಗ ಅದರ ಅನುಭವನೇ ಬೇರೆ, ಅದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ. ಅದು ನನ್ನಲ್ಲಿದ್ದ ಖುಷಿಯನ್ನು ನಾನು ಇವಾಗ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಯಾಕೆಂತಂದ್ರೆ ನಾನೊಬ್ಬ ಸಾಮಾನ್ಯಳು, ನಾನು ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ನಾನು ಇಷ್ಟೊಂದು ಜನರನ್ನ, ಸಬ್ಸ್ಕ್ರೈಬರ್ ಅನ್ನ ರೀಚ್ ಮಾಡ್ತೀನಿ ಅಂತ. ನನಗೆ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್, ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಇವತ್ತು ಇಷ್ಟು ದೂರ ಬಂದಿದ್ದೀನಿ. ಮುಂದೆನೂ ಕೂಡ ನನ್ನನ್ನು ಒಂದು ಒಳ್ಳೆ ಚಾನೆಲ್ ಆಗಿ, ಒಂದು ಒಳ್ಳೆ ಹೆಸರು ತಂದ್ಕೊಡ್ತೀರಾ ನನ್ನ ಚಾನೆಲ್ಗೆ, ಹಾಗೇನೆ ನನ್ನನ್ನು ನೀವು ಮುಂದೆ ಕೂಡ ಹೀಗೇನೆ ಬೆಳೆಸ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಇನ್ನೊಮ್ಮೆ ಧನ್ಯವಾದ. ಹಾಗೇನೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು, ಇವತ್ತು ನಾನು ಒಂದು ಹೋಮ್ ರೆಮಿಡಿನ ತಂದಿದ್ದೀನಿ. ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು, ತುಂಬಾ ಕಪ್ಪಗಿದ್ರೆ ಬೆಳ್ಳಗಾಗಲು ಒಂದು ಮನೆ ಮದ್ದನ್ನ ಹೇಳಿ, ರಾತ್ರಿ ಫೇಸ್ ಪ್ಯಾಕ್ ತರ ನಾನು ಹಾಕ್ಬೇಕು ಅದನ್ನ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇವತ್ತೊಂದು ಹೋಮ್ ರೆಮಿಡಿನ ತಂದಿದ್ದೀನಿ, ಅದನ್ನ ಇವಾಗ ನಾನು ನಿಮ್ ಜೊತೆನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇಷ್ಟರಲ್ಲೇ ಮಾಡ್ಕೊಳ್ಬಹುದು ನಾನು ತಗೊಂಡು ಬಂದ ಹೋಮ್ ರೆಮಿಡಿಯನ್ನ ಇವತ್ತು. ಏನಂದ್ರೆ ಹಾಲು, ಇಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಹಾಲು, ಹಾಗೇನೆ ಸ್ವಲ್ಪನೇ ಸ್ವಲ್ಪ ಟರ್ಮರಿಕ್ ಪೌಡರ್, ಹಾಗೇನೆ ಕಡಲೆ ಹಿಟ್ಟು. ಟರ್ಮರಿಕ್ ಪೌಡರ್ ಅನ್ನ ಒಳ್ಳೆ ಕಂಪನಿಯಿಂದ ಯಾವ್ದು ಬೇಕಾದ್ರೂ ನೀವು ತೆಗೆದುಕೊಳ್ಬಹುದು ಫ್ರೆಂಡ್ಸ್. ಇದರಿಂದ ಆಗುವ ಲಾಭಗಳನ್ನು ನಾನು ಮುಂಚೆ ಹೇಳ್ತೀನಿ. ಇದನ್ನು ರಾತ್ರಿ ಹಾಕಿ ಬೆಳಿಗ್ಗೆ ಕೂಡ ಮುಖ ತೊಳಿಬಹುದು. ಇಲ್ಲ, ನಾನು ಇವಾಗಲೇ ಮುಖ ತೊಳಿಬೇಕು, ರಾತ್ರಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಯಾಕೆಂತಂದ್ರೆ ಬೆಡ್ಶೀಟ್ಗಳಿಗೆಲ್ಲ ಆಗುತ್ತೆ ನೋರು. ಇದನ್ನು ಮಧ್ಯಾಹ್ನ ಅಥವಾ ಈವ್ನಿಂಗ್ ಟೈಮ್ ಯಾವಾಗ ಬೇಕಾದರೂ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಒಂದು 1/2 hour ಬಿಟ್ಟು ಮುಖ ತೊಳಿರಿ, ನಿಮಗೆ ಆವಾಗ ಗೊತ್ತಾಗುತ್ತೆ ಇದರ ಎಫೆಕ್ಟಿವ್. ಅದಾದ ನಂತರ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದರಿಂದ ಫ್ರೆಂಡ್ಸ್ ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ಮಲ್ಲಿ ನಿಮ್ಮ ಮುಖದಲ್ಲಿ ಏನಾದರೂ ರಿಂಕಲ್ಸ್ ಇದ್ರೆ ಅದು ಕೂಡ ರಿಮೂವ್ ಆಗುತ್ತೆ, ಹಾಗೇನೆ ಪಿಂಪಲ್ಸ್ ಕೂಡ ಅವಾಯ್ಡ್ ಮಾಡುತ್ತೆ, ಪಿಂಪಲ್ಸ್ ಕೂಡ ಆಗಲ್ಲ ಇದರಿಂದ. ಆಮೇಲೆ ಡ್ರೈ ಸ್ಕಿನ್ ಅವ್ರು ಹಾಕ್ಕೊಳ್ಬಹುದಾ ಅಂತ ನೀವು ಕೇಳಬಹುದು. ತುಂಬ ಡ್ರೈ ಸ್ಕಿನ್ ಇದ್ದವರು ಇದನ್ನು ಹಾಕಬೇಡಿ, ಖಾಲಿ ಹಾಲು ಮತ್ತು ಅರಿಶಿನ ಪುಡಿ ಇಷ್ಟನ್ನೇ ಹಾಕಿ. ತುಂಬ ಡ್ರೈ ಸ್ಕಿನ್ ಅವರು ಕಡಲೆ ಹಿಟ್ಟನ್ನು ಉಪಯೋಗಿಸಿದ್ರೆ ಇನ್ನೂ ಡ್ರೈ ಆಗುವ ಸಾಧ್ಯತೆಗಳಿರುತ್ತೆ. ನೀವು ಟರ್ಮರಿಕ್ ಪೌಡರ್ ಹಾಗೂ ಹಾಲನ್ನು ಇಷ್ಟನ್ನೇ ಉಪಯೋಗಿಸಿ, ಇದರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಫ್ರೆಂಡ್ಸ್. ತುಂಬ ನೀವು ವೈಟ್ ಕೂಡ ಆಗ್ತೀರಾ, ಸ್ಕಿನ್ ತುಂಬಾ ಸಾಫ್ಟ್ ಕೂಡ ಆಗುತ್ತೆ, ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಕೂಡ ಆಗುತ್ತೆ. ನಾನು ಯಾಕೆ ನೀವು ತುಂಬ ಡ್ರೈ ಸ್ಕಿನ್ ಅವರು ಕಡಲೆ ಹಿಟ್ಟನ್ನು ಬಳಸಬೇಡಿ ಅಂತ ಹೇಳಿದ್ರೆ,
ಇವಾಗ ಬೇಸಿಗೆಗಾಲ ಅಲ್ವಾ, ಇನ್ನ ಡ್ರೈ ಆಗ್ಬಿಟ್ರೆ ಅನ್ನೋಗೋಸ್ಕರ ನಾನು ತುಂಬಾ ಡ್ರೈ ಸ್ಕಿನ್ ಇದ್ದವರು ಇದನ್ನ ಬಳಸಬೇಡಿ ಅಂತ ಹೇಳಿದ್ದು ಅಷ್ಟೇನೆ. ಹಾಲು ಮತ್ತೆ ಟರ್ಮರಿಕ್ ಪೌಡರ್ ಇದೆರಡನ್ನೇ ಉಪಯೋಗಿಸಿ. ತುಂಬಾ ಡ್ರೈ ಸ್ಕಿನ್ ಇದೆ ಅನ್ನೋರು, ವೈಟ್ ಆಗ್ಬೇಕು ಅನ್ನೋರು ಇದಿಷ್ಟನ್ನೇ ಉಪಯೋಗಿಸಿ. ನಿಮ್ಗೆ ಡ್ರೈ ಸ್ಕಿನ್ ಕೂಡ ನಾರ್ಮಲ್ ಆಗುತ್ತೆ, ಹಾಗೇನೆ ವೈಟ್ ಕೂಡ ಹಾಕ್ತೀರಾ ಫ್ರೆಂಡ್ಸ್? ಇವಾಗ ಮಾಡೋದೇಕೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಟರ್ಮರಿಕ್ ಪೌಡರ್, ಹಾಗೆಯೇ ಇದಕ್ಕೆ ಹಾಲು ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ತೀನಿ. ನಿಮಗೆ ತೀರಾ ಗಟ್ಟಿಯಾಗಿ ಬೇಕು ಈ ಪೇಸ್ಟ್ ಪ್ಯಾಕ್ ಅಂತಂದರೆ ನೀವು ಗಟ್ಟಿಯಾಗಿ ಮಾಡ್ಕೊಳ್ಳಿ ಇದನ್ನು. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನ ನಾನಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಗಂಟುಗಳಾಗದೆ ಇದ್ದ ಹಾಗೆ ಇದನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳಾದ್ರೆ ಹಾಕೋದಕ್ಕೆ ಚೆನ್ನಾಗಿರಲ್ಲ. ನಾನಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಯಾಕೆಂತಂದ್ರೆ ನನಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಕತ್ತಿನ ಭಾಗದಲ್ಲೆಲ್ಲ ಹಾಕಬೇಕು, ಕುತ್ತಿಗೆ ಎಲ್ಲ ಕಪ್ಪಾಗಿದೆ ಅಂತಂದರೆ ಸ್ನಾನಕ್ಕೆ ಹೋಗೋ ಮುಂಚೆ ಹಾಕ್ಕೊಳ್ಳಿ. ಸ್ನಾನಕ್ಕೆ ಹೋಗುವಾಗ ಹಾಫ್ ಆನ್ ಅವರ್ ಇರಬೇಕಾದ್ರೆ ಹಾಕ್ಕೊಳ್ಳಿ. ಅದಾದ ನಂತರ ಸ್ನಾನ ಮಾಡಿ ಫ್ರೆಂಡ್ಸ್. ಕತ್ತು ಕೂಡ ಬಿಳಿಯಾಗುತ್ತೆ ಇದರಿಂದ, ನಮ್ಮ ಕುತ್ತಿಗೆ ಭಾಗೆಲ್ಲ ಕಪ್ಪಾದರೆ ಅದು ಕೂಡ ಬಿಳಿಯಾಗುತ್ತೆ. ನಾನು ಇವಾಗ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಹಾಗೇನೆ ಫ್ರೆಂಡ್ಸ್, ನಾನು ಡ್ರೆಸ್ಸಿನ ಮೇಲೊಂದು ಟವೆಲನ್ನು ಹಾಕ್ಕೊಂಡಿದ್ದೀನಿ. ಎಲ್ಲಾದರೂ ಡ್ರೆಸ್ ಮೇಲೆ ಬಿದ್ದರೆ ಆಮೇಲೆ ಕಲೆ ಆಗಿಬಿಡುತ್ತೆ ಅನ್ನೋಗೋಸ್ಕರ ಒಂದು ವೇಸ್ಟ್ ಟವೆಲನ್ನು ಹಾಕ್ಕೊಂಡಿದ್ದೀನಿ. ನಾನಿವಾಗ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಯಾಕೆಂತಂದ್ರೆ ನಮ್ಮ ಕಣ್ಣಿನ ಕೆಳಗಡೆಲ್ಲ ಬ್ಲ್ಯಾಕ್ ಆಗಿರುತ್ತಲ್ವಾ, ಅದು ಕೂಡ ವೈಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಫ್ರೆಂಡ್ಸ್ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರಬಹುದು, ಇನ್ನು ಒಂದು 10 ನಿಮಿಷ ಹೀಗೆ ಇರ್ತೀನಿ. 10 ನಿಮಿಷ ಆದಮೇಲೆ ಮುಖ ತೊಳ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಇದನ್ನು ಒಂದು ಹಾಫ್ ಆನ್ ಅವರ್ ಇಟ್ಕೊಳ್ಳಿ ಸಾಕು. ಇಲ್ಲ ನಾನು ಫೇಸ್ ಪ್ಯಾಕ್ ಥರ ಹಾಕ್ಕೊಳ್ತೀನಿ, ರಾತ್ರಿ ಹಾಕ್ಕೊಳ್ತೀನಿ ಅಂದರೆ ರಾತ್ರಿ ಕೂಡ ಇದನ್ನು ಹಾಕ್ಕೊಳ್ಬಹುದು. ನಾನು ಸ್ವಲ್ಪನೇ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನು ಎಲ್ಲ ಕಡೆ ಕವರ್ ಆಗಬೇಕು, ಈ ಕಡೆ ಕುತ್ತಿಗೆ ಭಾಗಲ್ಲ ಅಂತಂದರೆ ಹಾಕ್ಕೊಳ್ಬಹುದು. ಸ್ನಾನಕ್ಕಿಂತ ಮುಂಚೆ ಹಾಕ್ಕೊಳ್ಳಿ, ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಆಮೇಲೆ ಇನ್ನೊಂದು ಮನೆ ಮದ್ದಿತ್ತು ಫ್ರೆಂಡ್ಸ್, ಹಾಗೆ ನನ್ನ ಹತ್ರ ಮೆಂತೆ ಖಾಲಿ ಆಗಿಬಿಟ್ಟಿದೆ. ನಾನು ಇದನ್ನು ಸಡನ್ ಆಗಿ ಮಾಡಬೇಕು ಅಂತ ನೆನಪು ಮಾಡಿಕೊಂಡೆ, ಮೆಂತೆ ಇರಲಿಲ್ಲ. ಹಾಗಾಗಿ ನಾನು ಇವತ್ತು ಇದು ಒಂದೇ ಹೋಮ್ ರೆಮಿಡಿನ ತೋರಿಸ್ತೀನಿ, ಇನ್ನೊಂದು ಹೋಮ್ ರೆಮಿಡಿನ ನಾನು ಇನ್ನೊಂದಿನ ತೋರಿಸ್ತೀನಿ. ನಮ್ಮನೇಲಿ ನಾನು ಬಳಸೋದು ಸೋಪನ್ನೇ. ನೀವು ಏನಾದರೂ ಮುಖ ತೊಳಿಬೇಕಾದ್ರೆ ಹಾಕ್ತೀರಾ ಅಂತಂದರೆ ಹಾಕ್ಕೊಳ್ಬಹುದು ಫ್ರೆಂಡ್ಸ್. ಸ್ವಲ್ಪ ಉಗುರುಬೆಚ್ಚಿಗಿನ ನೀರಿನಲ್ಲಿ ಮುಖ ತೊಳೀರಿ. ಯಾಕೆಂತಂದರೆ ಹಾಲಿರುತ್ತೆ ಅಲ್ವಾ, ಸ್ಕಿನ್ ಬಿಟ್ಕೊಡಲ್ಲ, ಹಾಲು ಮತ್ತು ಕಡಲೆ ಹಿಟ್ಟೆಲ್ಲ ಮುಖದಿಂದ ಬಿಟ್ಕೊಡಲ್ಲ. ಅದಕ್ಕೋಸ್ಕರ
ನಾನು ಸ್ವಲ್ಪ ಉಗುರು ಬೆಚ್ಚಿಗಿನ ನೀರಲ್ಲಿ ಸೋಪಲ್ಲಿ ತೊಳಿತೀನಿ. ನೀವೇನಾದ್ರೂ ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತೀರಾ ಅಂತಂದ್ರೆ ಬಳಸ್ಬಹುದು. ಹತ್ತು ನಿಮಿಷ ಬಿಟ್ಟು ನಾನು ಮುಖನ ತೊಳೆದುಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರಬಹುದು ಈಗ ಹೇಗಿದೆ ಅಂತ, ಮುಂಚೆ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರಬಹುದು. ಸ್ಕಿನ್ ಎಲ್ಲ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ನನ್ನ ಮುಖದಲ್ಲಿ ನಿಮಗೆ ಸ್ವಲ್ಪನಾದರೂ ಚೇಂಜಸ್ ಕಾಣ್ತಾ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕ್, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದು ನನ್ನ ವ್ಯೂವರ್ಸ್ ಒಬ್ಬರು ಕೇಳಿದ್ರು, ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರ ಇದನ್ನು ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ತುಂಬ ಬ್ಲ್ಯಾಕ್ ಇದ್ದೀರಾ ಅಂತಂದರೆ ಇದನ್ನು ಡೈಲಿ ಕೂಡ ಯೂಸ್ ಮಾಡಬಹುದು. ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್. ಇದೊಂದು ಚಿಕ್ಕ ವ್ಲಾಗು, ಹೋಮ್ ರೆಮಿಡಿ ವ್ಲಾಗ್ ಆಗಿತ್ತು. ಹಾಗೆಯೇ ಇನ್ನೂ ಒಂದು ಹೋಮ್ ರೆಮಿಡಿ ನನಗೆ ಗೊತ್ತಿದೆ ಫ್ರೆಂಡ್ಸ್, ಅದನ್ನು ನಾನು ಯಾವತ್ತಾದರೂ ಒಮ್ಮೆ ಮಾಡಿ ತೋರಿಸ್ತೀನಿ. ಮನೆಯಲ್ಲಿ ನನಗೆ ಮೆಂತೆ ತಂದಿದ್ದು ಸ್ಟಾಕ್ ಇಲ್ಲಾಗಿತ್ತು, ಹಾಗಾಗಿ ನಾನು ಆ ವ್ಲಾಗನ್ನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಾಂತಂದರೆ ಇದರಲ್ಲೇ ನಾನು ಆ ಹೋಮ್ ರೆಮಿಡಿನೂ ಕೂಡ ನಿಮಗೆ ತೋರಿಸ್ತಾ ಇದ್ದೆ. ಫ್ರೆಂಡ್ಸ್, ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.